ನೋಡಿ ಈ ಒಂದು ಮದ್ದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗಲು ಸೊಂಟ ನೋವುಗಳು ದೂರ ಹೋಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮ್ಯಾಂಗ್ ಯೂಟ್ಯೂಬ್ ಚಾನಲ್ ಸೊ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ತುಂಬಾನೇ ದಿವಸ ಆಯಿತು ವೀಡಿಯೋಸ್ ಎಲ್ಲ ಹಾಕದೆ ಒಂದು ಒಂದು ವಾರ ಎರಡು ವಾರ ಆಗ್ತಾನೆ ಬಂತು ಸೊ ಹಾಗಿರುವಾಗ ಆದ್ರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಸಪ್ ಒಳ್ಳೆ ಸಪೋರ್ಟ್ ಮಾಡ್ತಿದ್ರ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಹುಪಕ ಧನ್ಯವಾದಗಳು ಸೊ ಇವತ್ತಿನ ಮೈಂಡ್ ಮ್ಯಾಟ್ರ್ ಏನಂತ ಹೇಳ್ಬೋದು ಅಮೃತ ನೋನಿ ಇಂಥ ಒಂದು ಬಾಕ್ಸ್ ಇದೆ ಸೊ ಇದನ್ನು ಅನ್ಬಾಕ್ಸ್ ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಅಂದರೆ ಇದೊಂದು ಮೆಡಿಸಿನ್ ಐಟಮ್ ಓಕೆನಾ ಅಂದರೆ ಈ ಸೊಂಟ ನೋವು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಸೊ ಆಗಿರುವಾಗ ಇದನ್ನು ಈ ಇದರ ಬೆನಿಫಿಟ್ ಏನು ಯಾವಾಗ ಈ ರೀಸನ್ಗೆ ಯೂಸ್ ಮಾಡ್ತಾರೆ ಅದೇ ರೀತಿ ಫುಲ್ ಡೀಟೇಲ್ಸನ್ನು ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾವು ಇದನ್ನೀಗ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್ ನೀವೀಗ ನೋಡ್ಬೋದು ಅಮೃತ ನೋಡಿ ಅಂತ ಇದೆ ಸೊ ಇದನ್ನು ನಾವು ಫಸ್ಟಿಗೆ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಆಮೇಲೆ ಇದರ ಯೂಸರ್ಸ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟಿಗೆ ಇದನ್ನೀಗ ನಾವು ಓಪನ್ ಮಾಡುವ ಸೊ ಓಪನ್ ಮಾಡಿದ ಕೂಡಲೇ ಈ ರೀತಿ ಕಾಣ್ತೇವೆ ನಮಗೆ ಸೊ ಓಪನ್ ಮಾಡುವ ಮೊದಲನೇದಾಗಿ ಸೊ ಇದೊಂದು ಈ ಥರದ್ದು ಕೊಟ್ಟಿದ್ದಾರೆ ಅಂದರೆ ಇದು ಎಮ್ ಎಲ್ ಅಂದರೆ ಎಷ್ಟು ಎಮ್ ಎಲ್ ದಿ ಅದು ಅವರು ಅದರಲ್ಲಿ ಕೊಟ್ಟಿದ್ದಾರೆ ಎಷ್ಟು ಎಮ್ ಎಲ್ ದಿನಕ್ಕೆ ಕುಡಿಬೇಕು ಈ ಮದ್ದನ್ನು ಅಂತ ಸೊ ಎಲ್ಲ ಅದರಲ್ಲಿ ಇದೆ ನಾವು ನೋಡು ಓಪನ್ ಮಾಡಿ ಮೊದಲನೇದಾಗಿ ಸೊ ಇದರಲ್ಲಿ ಒಂದು ಕೊಟ್ಟಿದ್ದಾರೆ ಇದೊಂದು ಅಂದರೆ ಇನ್ಫಾರ್ಮೇಷನ್ ಇದರಲ್ಲಿ ನಾವು ಯಾವ ರೀತಿ ಎಲ್ಲ ಯೂಸ್ ಮಾಡಬೇಕು ಅಂತ ಇದರಲ್ಲಿ ತಿಳಿಸಿದ್ದಾರೆ ನಾನು ನಿಮಗೆ ಅದರಲ್ಲಿ ತೋರಿಸ್ತೇನೆ ಸೊ ಅದೇ ರೀತಿಯಾಗಿ ಇದು ಮೈನ್ ಈಗ ಮೆಡಿಸಿನ್ ಓಕೆನಾ ಇದೇ ಮೆಡಿಸಿನ್ ನೋಡ್ಬೋದು ನೀವು ಇಲ್ಲಿ ಇದೇ ರೀತಿಯಾಗಿ ಮೈನ್ ಆಗಿ ಈಗ ಇದರ ಪ್ರೈಸ್ ಅಂದರೆ ಇದರ ರೇಟ್ನ ವಿಚಾರಕ್ಕೆ ಬರೋದಾದರೆ ಈಗ ನೋಡ್ಬೋದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಓಕೆನಾ ಸಾವಿರದ ಏಳ್ನೂರು ರೂಪಾಯಿ ನಮಗೆ ಈಗ ಅದೇ ಈಗ ಡಿಸ್ಪ್ಲೇ ನಿಮಗೆ ಕರೆಕ್ಟ್ ಕಾಣಲಿಕ್ಕಿಲ್ಲ ಡಿಸ್ಪ್ಲೇ ನಾನು ತೋರಿಸ್ತೇನೆ ಇಲ್ಲಿ ಬರ್ಬೋದು ಈಗ ಕರೆಕ್ಟಾಗಿ ಇದಕ್ಕೆ ರೇಟು ಸಾವಿರದ ಏಳ್ನೂರು ರೂಪಾಯಿ ಆಗ್ತದೆ ಸಾವಿರದ ಸಾವಿರದ ಏಳ್ನೂರು ರೂಪಾಯಿ ಆದರೂ ಯಾವುದೇ ಒಂದು ನಿಮಗೆ ಲಾ ಲಾಸ್ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಲೂ ಇದರಿಂದ ನಿಮಗೆ ಬೆನಿಫಿಟ್ ಇದೆ ಅಂದರೆ ನಿಮ್ಮ ನೋವು ಖಂಡಿತವಾಗ್ಲೂ ಗುಣವಾಗುತ್ತೆ ಸೊ ಫ್ರೆಂಡ್ಸ್ ನೋಡ್ಬೋದು ಇದೇ ಈಗ ಮೈನ್ ಐಟಮ್ ನಮಗೆ ಮೆಡಿಸಿನ್ ಇದು ಸೊ ಇದನ್ನು ಈಗ ಯಾವ ರೀತಿ ಯೂಸ್ ಅಂತ ನಮಗೆ ಇಂಟ್ರ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿ ಮೆಡಿಸಿನನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಸೊ ಅಂದರೆ ಇಲ್ಲಿ ಅಂತ ಹೇಳಿದ್ದಾರೆ ಅಂದರೆ ಫಸ್ಟ್ ಮೊದಲನೇ ವಾರದಲ್ಲಿ ಐದು ಎಮ್ ಎಲ್ಗೆ ಐದು ಎಮ್ ಎಲ್ ಈ ಅದನ್ನು ಹಾಕಿ ಅದಕ್ಕೆ ಐವತ್ತು ಎಮ್ ಎಲ್ ಅಂದರೆ ಬಿಸಿ ಮಾಡಿದಂಥ ನೀರು ಸ್ವಲ್ಪ ತನ್ನಾಗಿರಬೇಕು ಅದನ್ನು ಹಾಕಲಿಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಬೆಳಿಗ್ಗೆ ಮತ್ತು ಡೇ ಮತ್ತು ನೈಟ್ ಅಂದರೆ ದಿವಸದಲ್ಲಿ ಎರಡು ಬಾರಿ ಇದನ್ನು ಯೂಸ್ ಮಾಡಬೇಕು ಅದೇ ರೀತಿಯಾಗಿ ಸೆಕೆಂಡ್ ವೀಕ್ ಹತ್ತು ಎಮ್ ಎಲ್ಗೆ ಫಸ್ಟ್ ವೀಕ್ ಐದು ಎಮ್ ಎಲ್ಗೆ ಐದು ಎಮ್ ಎಲ್ಗೆ ಐವತ್ತು ಎಮ್ ಎಲ್ ಐದು ಎಮ್ ಎಲ್ ಮದ್ದು ಇದನ್ನು ಹಾಕಿ ಐವತ್ತು ಎಮ್ ಎಲ್ ನೀರು ಹಾಕಲಿಕ್ಕೆ ಅದಾದಮೇಲೆ ಸೆಕೆಂಡ್ ವೀಕ್ ಹತ್ತು ಎಮ್ ಎಲ್ ಈ ಮದ್ದನ್ನು ಹಾಕಿ ಅಮೃತ ಹಾಕಿ ಮತ್ತು ನೂರು ಎಮ್ ಎಲ್ ಬಿಸಿ ಬಿಸಿ ಮಾಡಿದಂತಹ ಅಂದರೆ ತಣ್ಣಗಿರಬೇಕು ನೀರನ್ನು ಬಿಸಿ ನೀಡಿಬೇಕು ಅದೇ ರೀತಿಯಾಗಿ ಇದನ್ನು ಯಾಕೆ ಮೈನಾಗಿ ತಗೊಳ್ಬೇಕಂತ ಹೇಳಿದರೆ ಯಾರಿಗೆಲ್ಲ ಸೊಂಟ ನೋವು ಉಂಟು ಅವರಿಗೆ ಸೊ ಓಕೆನಾ ಅರ್ಥ ಪ್ಲಸ್ ಅಮೃತ ನೋನಿ ಅರ್ಥ ಪ್ಲಸ್ ತಗೊಂಡ್ರೆ ಇದಕ್ಕೆ ಅರ್ಥಪ್ಲಸ್ ಅಂತ ಹೇಳ್ತಾರೆ ಅಂದರೆ ಸೊಂಟ ನೋವಿಗೆಲ್ಲ ಅಮೃತ ನೋನಿ ಅರ್ಥ ಪ್ಲಸ್ ಅಂತ ತಗೊಳ್ತಾರೆ ಅದೇ ರೀತಿ ಬೇರೆ ಬೇರೆ ಅಂದರೆ ಶುಗರಿಗೆ ಬೇರೆ ಅಮೃತ ನೋನಿಯಲ್ಲಿ ಬೇರೆ ಯಾವುದೋ ಒಂದು ಉಂಟು ಅದಕ್ಕೆ ಆದಂತಹ ಒಂದು ಮದ್ದು ಸಿಗ್ತದೆ ಸೊ ಇದರಿಂದ ಯಾವುದಂತ ಹೇಳಿದರೆ ನಮ್ಮ ಸೊಂಟ ನೋವು ಅದೇ ರೀತಿ ಎಲ್ಲವೂ ಹೋಗ್ತದೆ ನಾನು ಮೈನ ಯಾರೆಲ್ಲ ತಗೊಳ್ಬಾರ್ದು ಅಂತ ಹೇಳಿದರೆ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಇದನ್ನು ಯೂಸ್ ಮಾಡಲಿಕ್ಕಿಲ್ಲ ಅಂದರೆ ಅದು ಯೂಸ್ ಮಾಡಲಿಕ್ಕಿಲ್ಲ ಅದೇ ರೀತಿಯಾಗಿ ಪ್ರೆಗ್ನೆಂಟ್ ಆದವರು ಹೆರಿಗೆ ಅಂದರೆ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವರಿಗೆ ಸಹ ತಗೊಳ್ಲಿಕ್ಕಿಲ್ಲ ಅದೇ ರೀತಿ ಡಯಾಲಿಸಿಸ್ ಅವರಿಗೆ ಸಹ ಇದನ್ನು ತಗೊಳ್ಲಿಕ್ಕೆ ಇಲ್ಲ ಬಾಕಿ ಯಾರಿಗೆ ಸಹ ತಗೊಳ್ಬೋದು ಅದೇ ರೀತಿ ಈ ಮದ್ದನ್ನು ತೆಕೊಂಡ ಮೇಲೆ ಒಂದು ಒಂದು ಗಂಟೆ ಅಂದರೆ ಒನ್ ಅವರ್ ಕಾಲದ ಮೇಲೆ ಬೆಳಿಗ್ಗೆ ಬರೀ ಹೊಟ್ಟೆಗೆ ಇದನ್ನು ತಗೊಳ್ಬೇಕು ಅದೇ ರೀತಿಯಾಗಿ ರಾತ್ರಿ ಸಹ ತಗೊಂಡ ಮದ್ದು ತಗೊಂಡ ಮೇಲೆ ಒಂದು ಗಂಟೆ ಯಾವುದನ್ನು ಸಹ ಬೆಳಿಗ್ಗೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಯಾವುದನ್ನು ಸಹ ಅಂದರೆ ಕಾಫಿ ಟೀ ಅಂತ ಯಾವುದೇ ಫುಡ್ಡನ್ನು ನಾವು ತಗೊಳ್ಬಾರ್ದು ಒಂದು ಅವರ್ ಮತ್ತು ಯಾವುದು ಸಹ ತಗೊಳ್ಬೋದು ಅದೇ ರೀತಿ ಇದನ್ನು ಒಂದು ನೀವು ಒಂದು ಸಲ ತಗೊಂಡ ಕೂಡಲೇ ಯಾವುದು ಅಂದರೆ ನೋವೆಲ್ಲ ಕಮ್ಮಿ ಆಗಲ್ಲ ಅಂದರೆ ರಿಸಲ್ಟ್ ಗೊತ್ತಾಗ್ಬೋದು ಆದರೆ ಫುಲ್ ನಿಮಗೆ ನೋವೆಲ್ಲ ಕಮ್ಮಿ ಆಗ್ಬೇಕಂತ ಹೇಳಿದ್ರೆ ಕಮ್ಮಿ ಒಂದು ಮೂರು ತಿಂಗಳು ಈ ಮದ್ದನ್ನು ಯೂಸ್ ಮಾಡಬೇಕಾಗ್ತದೆ ಸೊ ನಿಮಗೆ ಬೆಸ್ಟ್ ಒಂದು ಟಿಪ್ಸ್ ನಾನು ಯಾವುದಂತ ಹೇಳಿದರೆ ನೀವು ದಯವಿಟ್ಟು ಹೋಗಿ ಮೆಡಿಕಲ್ ಶಾಪಲ್ಲಿ ನಿಮ್ಮ ಹತ್ತಿರ ಮೆಡಿಕಲ್ ಶಾಪ್ ಇದೆ ಅಲ್ಲಿ ಹೋಗಿ ತಗೊಳ್ಳಿ ಆನ್ಲೈನಲ್ಲಿ ಸಿಗ್ತದೆ ಆನ್ಲೈನಲ್ಲಿ ಸಿಕ್ಕಿದರೆ ಅಲ್ಲಿ ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಅಂದರೆ ಸಿಗುವುದಿಲ್ಲ ಅಂದರೆ ಸಿಗುವುದಿಲ್ಲ ಅಂದರೆ ಇಲ್ಲಿ ಮೆಡಿಕಲಲ್ಲಿ ನಮಗೆ ಕೇಳಿ ಅಂದರೆ ಯಾವುದು ಯಾವ ನೋವು ಸೊಂಟ ನೋವು ಅಥವಾ ನಿಮಗೆ ಬಿ ಪಿ ಇದೆಯಾ ಯಾವುದು ಬಿ ಪಿ ಇದು ಶುಗರ್ ಇದ್ದವರಿಗೆ ಬೇರೆ ಒಂದು ಮದ್ದು ಸಿಗ್ತದೆ ಇದರಲ್ಲಿ ಶುಗರ್ ಕಮ್ಮಿ ಆಗಲಿಕ್ಕೆ ಅದೇ ರೀತಿ ಸೊಂಟ ನೋವು ಇದ್ದವರಿಗೆ ಸೊಂಟ ನೋವು ಅದು ನೋವುಗಳೆಲ್ಲ ಕಮ್ಮಿ ಆಗಲಿಕ್ಕೆ ಆ ರೀತಿ ಮದ್ದು ಸಿಗ್ತದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸಿಕೊಟ್ಟಿದ್ದೀನಿ ಅಮೃತಿಯ ಬಗ್ಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ರೆಡ್ ಕಲರ್ ಇರುವಂತಹ ಸಬ್ಸ್ಕ್ರೈಬನ್ನು ಬಟನನ್ನು ಪ್ರೆಸ್ ಮಾಡುವುದು ಅದೇ ರೀತಿ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಾಲ್ ಯಾರು ಟೇಕ್ ಕೇರ್ ಬೈ ಬೈ ಸಿ ಯಾ